ಲ್ಯಾಂಡ್ ಆರ್ಮಿ, ಲ್ಯಾಂಡ್ ಆರ್ಮಿ ಅವ್ರು ಬಂದ್ಬಿಟ್ಟು ಬೋರ್ ಕೊಡಿತಾರೆ, ಡಿಗ್ ಮಾಡ್ತಾರೆ, ಮತ್ತೆ ಕರೆಂಟ್ ಅನ್ನು ಕೂಡ ಸರ್ಕಾರ ಕಟ್ಟುತ್ತೆ. ಇದಕ್ಕೆ 5 ರೂಪಾಯಿ ವಿಧಿಸ್ತಾರೆ, 5 ರೂಪಾಯಿ ವಿಧಿಸ್ತಾರೆ. ಇದಕ್ಕೆ ಖರ್ಚಾಗೋದು 3.5 ಲಕ್ಷದಿಂದ 4.25 ಲಕ್ಷ ಅಷ್ಟೇ ಒಂದು ಘಟಕಕ್ಕೆ. ಬಟ್ ಬಿಲ್ ಬಿಲ್ ಎಷ್ಟು ವರ್ಷ ಬಿಲ್ ಅಲ್ಲಿ ಅಂದ್ರೆ ಸುಮಾರು 15 ಲಕ್ಷ ಹೆಸರಿಗೆ ಮಾತ್ರ ಉಚಿತ. ಹೌದು, 15 ಲಕ್ಷದಿಂದ 20 ಲಕ್ಷದವರೆಗೆ ಬಿಲ್ ಅನ್ನು ತೋರಿಸಿದ್ದಾರೆ. ನಾನು ಹೇಳ್ತಿರೋದಲ್ಲ, ಜಂಟಿ ಸದನ ವರದಿ ಸಮಿತಿ ವರದಿಯಲ್ಲಿ ಉಲ್ಲೇಖವಾಗಿದೆ 3.5 ಲಕ್ಷ 4 ಲಕ್ಷ ಖರ್ಚಾಗ ಅಂತ. ಸುಮಾರು 5 ಲಕ್ಷದವರೆಗೆ ಅಂತ ತಿಳ್ಕೊಳ್ಳೋಣ. ಆದ್ರೆ 15 ಲಕ್ಷದಿಂದ 20 ಲಕ್ಷದವರೆಗೂ ಬಿಲ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬರ್ತಾರೆ ಜಾಗ, ಮೋಹನ್ ಅವ್ರು ಹೇಳಿದ್ರೆ 40-50 ಲಕ್ಷವರೆಗೂ ಬಿಲ್ ಆಗಿದೆ. ಆಗಿರ್ಬೋದು, ಆಗಿರ್ಬೋದು. ಸದನದಲ್ಲಿ ಬಂದಿರೋದು ಅಲ್ಲಿವರೆಗೂ ಉಲ್ಲೇಖ ಆಗಿದೆ, ಅಧಿಕೃತವಾಗಿ ಉಲ್ಲೇಖ ಆಗಿದೆ, ಅನಧಿಕೃತ ನನಗೆ ಗೊತ್ತಿಲ್ಲ. ಆದರೆ ನೋಡಿ, ಮಾಡ್ಬೇಕಾದ್ರೆ ಕಾರ್ಪೊರೇಟರ್ ಬರ್ತಾರೆ, ಜಾಗ ಗುರುಸ್ತಾರೆ, ಎಡಬ್ಲ್ಯೂ ಏನ್ ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ, ಲ್ಯಾಂಡ್ ಆರ್ಮಿಗೆ ಹೇಳ್ತಾರೆ, ಲ್ಯಾಂಡ್ ಆರ್ಮಿ ರಿಪೋರ್ಟ್ ಆದ್ಮೇಲೆ ಸಚಿವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ನಂತರ ಲ್ಯಾಂಡ್ ಆರ್ಮಿಯಿಂದ ಬಂದ್ಬಿಟ್ಟು ಬೋರ್ವೆಲ್ ಕೊರಿತಾರೆ, ಬೋರ್ವೆಲ್ ಕರೆದ್ಮೇಲೆ ಆಗೋಯ್ತು, 5 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. 5 ರೂಪಾಯಿ ಕಲೆಕ್ಷನ್ ಮಾಡಿದ್ದು ಎಷ್ಟು ಆಯ್ತು ಬೊಕ್ಕ, ಅದು ಎಲ್ಲಿ ಹೋಗ್ತಾ ಇದೆ? ಸರ್ಕಾರಕ್ಕೆ ಸಂದಾಯ ಆಗ್ತಿದ್ಯಾ? ಕಟ್ತಾ ಇದಾರ? 5 ರೂಪಾಯಿ ಅಂದ್ರೆ ಒಂದು 20 ಲೀಟ್ರಿಗೆ ಅಂದ್ರೆ ಒಂದು ಕ್ಯಾನಿಗೆ 5 ರೂಪಾಯಿ ಸಂದಾಯ, ಒಬ್ಬೊಬ್ಬರಿಂದ ಸಂದಾಯ ಆಗುತ್ತೆ. ಎಲ್ಲಿ ಹೋಗ್ತಿದ್ಯಾ ಆ ದುಡ್ಡು? ಇವತ್ತಿನ ದಿನ ನೋಡಿ ಎಷ್ಟು ಪೋಲ್ ಆಗ್ತಿದೆ ಅನ್ನೋದಕ್ಕೆ ಹೇಳ್ತೀನಿ ನಾನು. ಉದಾಹರಣೆ, ಒಟ್ಟು ವಿವಿಧ ಇಲಾಖೆಗಳ ಸೇರಿ 25,559 ಘಟಕಗಳಿದೆ, ಶುದ್ಧ ನೀರಿನ ಘಟಕಗಳಿವೆ. ಇದರಲ್ಲಿ ನೀರಿನ ಘಟಕಗಳಲ್ಲಿ ಪ್ರತಿದಿನ ಸರಾಸರಿ 65,650 ರೂಗಳಂತೆ ಶುಲ್ಕ ಸಂಗ್ರಹಿಸಲಾಗಿದೆ. ಪ್ರತಿದಿನ ಒಟ್ಟು 19,336 ಘಟಕಗಳಿಗೆ ಒಟ್ಟು 213.88 ಕೋಟಿ ರೂ ಸಂಗ್ರಹವಾಗಿದೆ. ಅಂದ್ರೆ 19,336 ಘಟಕಗಳಿಗೆ 2.13.85 ಕೋಟಿ ಅಂದ್ರೆ 213.85 ಕೋಟಿ ಸಂಗ್ರಹವಾಗಿದೆ. ಉಳಿದ 5,883 ಘಟಕಗಳಿಗೆ ಸಂಗ್ರಹದ ಬಗ್ಗೆ ಇಲಾಖೆಗಳಲ್ಲಿ ಮಾಹಿತಿನೇ ನೀಡಿಲ್ಲ, ಮಾಹಿತಿನೇ ಇಲ್ಲ. ಜಂಟಿ ಸದನ ಸಮಿತಿ ಹೇಳಿದೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. 6,187 ಘಟಕಗಳಿಗೆ ಟೆಂಡರೇ ಕರೆದಿಲ್ಲ ಅಂತ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರೆ? ಸ್ಥಾಪನೆಯಲ್ಲಿ ಸಕ್ರಿಯವಾಗಿ 14,650 ಘಟಕಗಳಿವೆ, ನಿಷ್ಕ್ರಿಯವಾಗಿ 569 ಘಟಕಗಳಿವೆ. ರಸ್ತೆ ವಿಸ್ತೀರ್ಣ ಕಾರ್ಯದಲ್ಲಿ 11 ಘಟಕಗಳು ನೆಲಸಮವಾಗಿದೆ. ಅದೇ ಮುಂದುವರೆದಂತೆ ನೀವು ಸ್ಥಾಪಿಸಲಾಗಿದ ಒಟ್ಟು 19,977 ಘಟಕಗಳು ಜಲಮೂಲವೇ ಕಲುಷಿತ ಅಂದ್ರೆ 80% ಆಯಿತು. ಆಮೇಲೆ 1,642 ಘಟಕಗಳು ನೀರಿನ ಮೂಲ ಹೇಗಿದೆ ಎಂಬುದರ ಬಗ್ಗೆ ಎಲ್ಲಿ ಬೋರ್ವೆಲ್ ಅನ್ನ ಕೊರಿಬೇಕಿತ್ತು ಅಲ್ಲಿ ಕುರಿತಾ ಇಲ್ಲ ಹೇಳ್ತೀನಿ ಇನ್ನೊಂದು. ಆಮೇಲೆ 2,195 ಘಟಕಗಳಿಗೆ ಲ್ಯಾಬ್ ವರದಿ ಪಡೆದಿಲ್ಲ, ಲ್ಯಾಬ್ ವರದಿ ಪಡೆಯಬೇಕಾಗುತ್ತೆ. ಇದು ಆರೋಗ್ಯಕ್ಕೆ ಅರವಾದ ಒಳ್ಳೆಯ ನೀರ, ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅದು ನೋಡಬೇಕಾಗುತ್ತೆ. ಬರಲಿಲ್ಲ. ಹೌದು ಹೌದು ಹೌದು, ಆರೋ ಪ್ಲಾಂಟ್ ಅನ್ನ ಮಾಡಿ ಹೌದು ಆಟೋಮೆಟಿಕ್ ಆಗಿ ಜನರ ಹೆಂಗ್ ತಗೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು. ಆಮೇಲೆ ನೋಡಿ, 1,642 ಘಟಕಗಳ ಲ್ಯಾಬ್ ವರದಿ ನಡೆಸಿದ ಬಗ್ಗೆ ಮಾಹಿತಿನೇ ಇಲ್ಲ. ಆಮೇಲೆ 6,187 ಟೆಂಡರ್ ಕರೆಯದೆ ಅಳವಡಿಸಿದ್ದಾರೆ. ನೀವು ಹೇಳಿದ್ರಿ 6,187 ಟೆಂಡರ್ ಕರೆಯದೇನೆ ಇದನ್ನು ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತಂದಿದ್ದಾರೆ. 3,591 ಘಟಕಗಳ ಬಗ್ಗೆ ಜಂಟಿ ಸಮಿತಿ ವರದಿ ನೀಡಿಲ್ಲ. ಅದಕ್ಕೆ ಈ ರೀತಿಯಾಗಿ ಸರ್ಕಾರ ಜಂಟಿ ಸದನ ಸಮಿತಿಗೆ ಕೂಡ ಮಾಹಿತಿ ತಪ್ಪು ಕೊಟ್ಟಿದ್ದಾರೆ. ಕೋಟ್ಯಾನಿ ಕೋಟಿ ಅವ್ಯವಹಾರ ನಡೆದಿದೆ ಇದರಲ್ಲಿ. ಜೆಡಿಎಸ್ ಪಕ್ಷ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ, 3 ಪಕ್ಷಗಳು ಅವ್ಯವಹಾರ ನಡೆಸಿದೆ. ಜನರ ದುಡ್ಡು, ಜನರ ತೆರಿಗೆ ದುಡ್ಡನ್ನ ಇವರು ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ನವರು, 3 ಪಕ್ಷದವರು ಅಷ್ಟೇ ಜನರ ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ.